ರೀ ಕಾಲ್ ಕೆಳ ಕೆಳಸ್ರಿ. ಓ ಏನ ನಿಂದು ಶುರುವಾಯ್ತಾ? ಎಲ್ಲ ಹೆಂಡ್ತರು ಭೀಮ್ ನಮಸ್ಸೆ ಗಣನ ಪಾದ ಪೂಜೆ ಮಾಡಿದ್ರೆ ನೀನ್ ಡೈಲಿ ಪಾದ ಪೂಜೆ ಮಾಡಿ ನಪ್ತಲ್ಲಿ ತೊಳೆದು ತೊಳೆದು ನಂಗೆ ಸೀತ ಆಗ್ಬಿಡೈತೆ. ನಾನ್ ನೀವ್ ಚೆನ್ನಾಗಿರ್ಲಿ ಅಂತ ತಾನೇ ಪಾದ ಪೂಜೆ ಮಾಡೋದು. ಕಾಲ್ ಕೆಳ ಕೆಳಸ್ರಿ. ಅಯ್ಯೋ ಕಾಲ್ ಕೊಟ್ಟಿಲ್ಲ ಅಂದ್ರೆ ಬಿಡ್ತೀಯ, ಕಾಲ್ನೇ ಕತ್ತರ್ಸಾಕ್ಬಿಡ್ತೀಯ. ಸುಮ್ನೆ ಕುತ್ಕೊಳ್ರಿ. ಇವಳೆ ನಾಳೆಯಿಂದ ಪದ ತೊಳಿಬೇಕಾದ್ರೆ ಸ್ವಲ್ಪ ಬಿಸಿನೀರ್ ಹಾಕೊಂಡಾದ್ರು ಪದ ತೊಳಿಯೇ. ಏ ಸುಮ್ನಿದಿ, ಬಿಸಿನೀರಲ್ಲಿ ಪದ ತೊಳೆದ್ರೆ ದೇವ್ ಕೋಪ ಮಾಡ್ಕತಾನೆ, ತಣ್ಣೀರಲ್ಲೇ ಪದ ತೊಳಿಬೇಕು. ಅಯ್ಯೋ ಪೂಜೆಗೆ ನಾನ್ ನಿಮ್ಗೆ ಜಾಸ್ತಿ ಒಳ್ಳೇದಾಗ್ಲಿ ಅಂತ ಬೇರೆ ವ್ರತ ಸ್ಟಾರ್ಟ್ ಮಾಡ್ತೀನಿ. ಯಾವ ವ್ರತ ಮಾಡ್ಲಿರಿ? ಮೌನ ವ್ರತ ಮಾಡ್ಬಿಡೆ. ಏನ್ರಿ ನಾನ್ ಬಾಯಿ ಮುಚ್ಚಿಸ್ಬೇಕು ಅಂತ ಈ ತರ ಹೇಳ್ತಾ ಇದ್ದೀರಾ? ನಾವ್ ಸ್ವಾಮೀಜಿಗಳನ್ನ ಕೇಳ್ಕೊಂಡೆ ಬೇರೆ ವ್ರತ ಸ್ಟಾರ್ಟ್ ಮಾಡ್ತೀನಿ. ಕಟ್ಬಿಟ್ಟು ಬರೀ ಶಾಸ್ತ್ರ ಅನ್ನೋದ ಸರಿ ಕಣೆ, ರಾಹು ಕಾಲ ಮುಗೀತು, ನನಗ್ ಬರ್ತೀನಿ. ಸರಿ ಹುಷಾರಾಗಿ ಹೋಗಿದ್ ಬನ್ನಿ. ಹಾ ಸರಿ ಸರಿ. ಇದೇ 6:30 ಆಯ್ತು, ಇನ್ನ ಬರ್ಲಿಲ್ಲ ನಮ್ಮ ಯಜಮಾನ್ರು. 6 ಗಂಟೆಗೆ ಬರ್ತಾ ಇದ್ರು, ಫೋನ್ ಮಾಡ್ತೀನಿ. ಇದೇನ್ ಸ್ವಿಚ್ ಆಫ್ ಬರ್ತೈತೆ? ಅಯ್ಯೋ ಇದೇನ್ 8:30 ಆಯ್ತು, ಇನ್ನ ಬರ್ಲೇ ಇಲ್ವಲ್ಲ, ಫೋನ್ ಮಾಡ್ತೀನಿ. ಮತ್ತೆ ಸ್ವಿಚ್ ಆಫ್ ಬರ್ತೈತೆ. ಅಯ್ಯೋ ಇದೇನ್ 10:30 ಆಯ್ತು, ಮನೆಗೂ ಬರ್ಲಿಲ್ಲ, ಫೋನು ಸ್ವಿಚ್ ಆಫ್. ಏನ್ ಮಾಡೋದು, ತುಂಬಾ ಭಯ ಆಗ್ತೈತೆ. ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಬಿಡ್ತೀನಪ್ಪ. ನಮಸ್ತೆ ಫ್ರೆಂಡ್ಸ್, ನಿಮ್ಮೆಲ್ಲರ ಪ್ರೀತಿ ಸಹಕಾರ ನಮ್ಗೆ ತುಂಬಾನೇ ಸಿಕ್ಕಿದೆ. ನೀವೆಲ್ಲರೂ ನಮ್ಮ ವಿಡಿಯೋಗಳನ್ನ ನೋಡಿ 1 ರೂಪಾಯಿ, 2 ರೂಪಾಯಿ, 3 ರೂಪಾಯಿ, 4 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, 100 ರೂಪಾಯಿ, 500 ರೂಪಾಯಿ ವರೆಗೂ ತುಂಬಾ ಜನ ಡೊನೇಟ್ ಮಾಡಿದ್ದೀರಾ. ತುಂಬಾ ಜನ ಡೊನೇಟ್ ಮಾಡ್ತಾ ಇದ್ದೀರಾ ಅನ್ನೋ ಕಾರಣಕ್ಕೆ ನಮ್ಗೆ ಡೈಲಿ 10,000 ಆಗ್ತಾ ಇದೆ, 20,000 ಕಲೆಕ್ಷನ್ ಆಗ್ತದೆ ಅಂತ ಅನ್ಕೊಳಕ್ಕೆ ಬಿಡಿ ಸುಮಾರು ಜನ ಹಂಗೆ ಅನ್ಕೊಂಡಿದ್ದಾರೆ. ಸೊ ನಮ್ಮ ಪ್ರತಿ ವಿಡಿಯೋ 1 ಲಕ್ಷ ಮಿನಿಮಮ್ ವ್ಯೂ ಹೋಗಿ ಹೋಗುತ್ತೆ. ಅದರಲ್ಲಿ ಒಂದ್ 10,000 ಜನ 1 ರೂಪಾಯಿ ಹಾಕಿದ್ರು, 10,000 ರೂಪಾಯಿ ಆಗುತ್ತೆ. ಸೊ ಇವರು ಚೆನ್ನಾಗಿ ದುಡ್ಡು ಮಾಡಿದಾರೆ ಅಂತ ಸುಮಾರು ಜನ ಎಲ್ಲ ಕಮೆಂಟ್ ಮಾಡ್ತಿದ್ರು. ಸೊ ನೀವ್ ಅನ್ಕೊಂಡಿರೋದೆಲ್ಲ ತಪ್ಪು, ನಮ್ಗೆ 1 ಲಕ್ಷ ಜನ ವ್ಯೂಸ್ ಆಗ್ಬೋದು, ಬಟ್ ನಮ್ಗೆ ಕಲೆಕ್ಷನ್ ಆಗ್ತಿರೋದೇ ಡೈಲಿ 500 ರೂಪಾಯಿ, 600 ರೂಪಾಯಿ, 1,000 ರೂಪಾಯಿ ಆಗೋದು ಹೆಚ್ಚು. ಈ ರೀತಿ ಒಂದೆಲ್ಲ ಕಲೆಕ್ಷನ್ ಆಗಿ ನಾವು ಮೊದಲನೇ ಸಾರಿ ಜನಸ್ನೇಹಿ ಆಶ್ರಮಕ್ಕೆ ಭೇಟಿ ನೀಡಿದ್ವಿ. ಸೊ ಈ ಬಾರಿ ಕಳೆದ ಬಾರಿ ಡಿಸೆಂಬರ್ 20 ಜನಸ್ನೇಹಿ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ವಿ. ಈ ತಿಂಗಳು 29 ಭಾನುವಾರ ಆರೈಕೆ ನಿರಾಶ್ರಿತರ ಆಶ್ರಮ ಕೆಂಗೇರಿಯಲ್ಲಿ ಇದೆ, ಆ ಒಂದು ಆಶ್ರಮಕ್ಕೆ ಭೇಟಿ ನೀಡ್ತಾ ಇದೀವಿ. ಯಾಕೆಂದ್ರೆ ತಿಂಗಳಿಗೆ ಒಂದು ಆಶ್ರಮನ ಭೇಟಿ ನೀಡಬೇಕು ಅಂತ ನಾವ್ ಅನ್ಕೊಂಡಿರೋದು. ಕೆಲವರೆಲ್ಲ ಅದು ಹೇಳ್ತಾ ಇದ್ರು, ಏನೋ ಒಂದು ಆಶ್ರಮಕ್ಕೆ ದಾನ ಮಾಡ್ಬಿಟ್ಟು ಎಲ್ಲ ಅದೇ ವಿಡಿಯೋ ಹಾಕೊಂಡು ಚೆನ್ನಾಗಿ ದುಡ್ಡು ಮಾಡ್ತಿದ್ದೀರಾ ಅಂತ. ತಿಂಗಳಿಗೊಂದು, ಯಾಕಂದ್ರೆ ನಮ್ಗೂ ಟೈಮ್ ಇರೋದಿಲ್ಲ, ತಿಂಗಳಿಗೊಂದು ಅಂತ ನಾವು ಡಿಸೈಡ್ ಮಾಡಿದೀವಿ. ಆಮೇಲೆ ನೀವ್ ಅನ್ಕೋತೀರ ಹಾಗೆ ಆ ಡೈಲಿ 10,000 ರೂಪಾಯಿ, 20,000 ರೂಪಾಯಿ ಬಂದ್ರೆ ನಮ್ಗೆ ಖುಷಿನೇ. ಯಾಕೆಂದ್ರೆ ಇನ್ನು ಹೆಚ್ಚಿನದಾಗಿ ದೊಡ್ಡದಾಗಿ ಮಾಡ್ಬೇಕು ಅಂತ ಅನ್ಕೊಂಡಿರ್ಬೇಕಾದ್ರೆ ಆ ರೀತಿ ಹೆಚ್ಚಿನದಾಗಿ ಬಂದ್ರೆ ನಮ್ಗೆ ಖುಷಿ ಆಗುತ್ತೆ, ಬಟ್ ಆ ರೀತಿ ಏನು ಅಲ್ಲವೇ ಅಲ್ಲ. ಸೊ ಈ ತಿಂಗಳು ನಾವು 29 ಒಂದು ಆರೈಕೆ ನಿರಾಶ್ರಿತ ಆಶ್ರಮ ಬರ್ತಾ ಇದೀವಿ. ಸೊ ನಿಮ್ಗೆ ಯಾರಿಗಾದ್ರೂ ಏನಾದ್ರೂ ಡೌಟ್ ಇತ್ತು ಅಂದ್ರೆ ನಾವು ದುಡ್ಡು ಮಾಡ್ತಿದೀವಿ ಅಂತ ಅವತ್ತು ನೀವು ಡೈರೆಕ್ಟ್ ಆಗಿ ನಮ್ಮನ್ನ ಪ್ರೂಫ್ ನ ಕೇಳ್ಬೋದು. ನಾವು ಸಪರೇಟ್ ಹಾಕೊಂಡಿರೋದ್ರಿಂದ ಅದ್ರ ಎಲ್ಲ ಪ್ರೂಫ್ ನಿಮ್ಗೆ ಕೊಡ್ತೀವಿ. ಸೊ ನೀವು ಕೂಡ ಅವತ್ತು ಬರ್ತೀರ ಅಂತ ಅನ್ಕೊಂಡಿದೀನಿ. ದಯವಿಟ್ಟು ನೀವು ಕೂಡ ಬನ್ನಿ, ಸಿಗೋಣ. ಬರ್ಬೇಕಾದ್ರೆ ಯಾರು ದಯವಿಟ್ಟು ಬರಿ ಕೈಲಿ ಬರೋದಿಕ್ಕೆ ಹೋಗ್ಬೇಡಿ. ಒಂದು ಫ್ರೂಟ್ ಆಗ್ಬೋದು, ಒಂದು ಬಿಸ್ಕೆಟ್ ಆಗ್ಬೋದು, ನಿಮ್ಮ ಕೈಲಿ ಏನಾಗುತ್ತೋ ಅದನ್ನ ತಗೋಬನ್ನಿ. ಸಿಗೋಣ, ಮಾತಾಡೋಣ. ಥ್ಯಾಂಕ್ ಯು. ನಾವು ಬರ್ತೀವಿ, ನೀವು ಬನ್ನಿ. ಸೊ ಈ ಒಂದು ನಾವೇನು ಆರೈಕೆ ನಿರಾಶ್ರಿತ ಆಶ್ರಮ ಇವತ್ತು ಅಂದ್ರೆ 29 ಭಾನುವಾರ ಬರ್ತಾ ಇದೀವಿ. ಅದರ ಒಂದು ಅಡ್ರೆಸ್ ನ ನಾವ್ ಇಲ್ಲಿ ಇದ್ರಲ್ಲಿ ಹಾಕಿರ್ತೀವಿ, ಮತ್ತೆ ಅವ್ರ ನಂಬರ್ ಕೂಡ ಹಾಕಿರ್ತೀವಿ, ಅಡ್ರೆಸ್ ನ ಕೇಳ್ಕೊಂಡು ಬನ್ನಿ. ಸೊ ನಾವೆಲ್ಲರೂ ಅವತ್ತು ನಿಮ್ಗೆ ಸಿಗ್ತೀವಿ. ಸೊ ಅವತ್ತು ನಿಮ್ಗೆ ಏನೇ ಡೌಟ್ ಇದ್ರು ಕ್ಲಾರಿಫೈ ಇದ್ರು ಕೇಳ್ಬೋದು, ನಮ್ಮನ್ನ ನೋಡಿ ಮಾತಾಡ್ಸ್ಬೇಕು ಅನ್ನೋರು ಕೂಡ ಬರ್ಬೋದು. ಅದೇ ಬರ್ಬೇಕಾದ್ರೆ ನಮ್ಮ ಶತ್ರುಗಳು ಬನ್ನಿ, ಮಿತ್ರರು ಬನ್ನಿ, ಎಲ್ರು ಬನ್ನಿ. ನಮ್ದೇನೇ ಒಂದು ನಿಮ್ ಡೌಟ್ ಗಳಿದ್ರು ಅಲ್ಲಿ ನೀವು ನಿಮ್ಗೆ ನಾವು ಕ್ಲಾರಿಫೈ ಮಾಡ್ತೀವಿ. ಸೊ ನೀವೆಲ್ಲರೂ ಬರ್ತೀರ ಅಂತ ನಾವು ಕಾಯ್ತಾ ಇರ್ತೀವಿ. ಸೊ ನಿಮ್ಗೆಲ್ರಿಗೂ ನಿಮ್ಮೆಲ್ಲರ ಆಗಮನದ ನಿರೀಕ್ಷೆಯಲ್ಲಿ ನಾವಿರ್ತೀವಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಏನಯ್ಯ ಯಾವ್ದು ಕೆಸು ಬರ್ತಾ ಇಲ್ಲ, ಹಿಂಗಾದ್ರೆ ಹೆಂಗಯ್ಯ ಹೆಂಗ್ ಕಮಾಯ್ ಮಾಡೋದು? ಹೌದು ಸರ್, ಏನ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ಸರಿ ಸರಿ, ಯಾವ್ದಾರ ಕೇಸ್ ಬಂದು ಅಟೆಂಡ್ ಮಾಡೋ, ನಾನು ಸೊಡೆ ವಾಶ್ರೂಮ್ ಗೆ ಬರ್ತೀನಿ. ಹಾ ಸರಿ ಸರ್, ಓಕೆ ಓಕೆ. ಹಾ ಹಾ, ನಮ್ಮ ಇನ್ಸ್ಪೆಕ್ಟರ್ ವಾಶ್ರೂಮ್ಗೆ ಹೋಗೋರೆ, ಅವ್ರು ಬರೋವರೆಗೂ ನಾನೇ ಇನ್ಸ್ಪೆಕ್ಟರ್ ಆಗ್ಬಿಡ್ತೀನಿ. ಚಿಂಗಿಲ್ಲ ಕಲ್ಲ
ಸರ್ ಸರ್ ನಮ್ಮ ಯಜಮಾನರು ಕಳ್ದಾಗ ಅವ್ರಿಗೆ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಆಹಾ, ನಾನು ಇನ್ಸ್ಪೆಕ್ಟರ್ ಹತ್ತಿದಾಗೆ ಒಂದು ಕೇಸ್ ಬಂದ್ಬಿಡ್ತಲ್ಲ. ಬಾರಮ್ಮ ಕುತ್ಕೊಳಮ್ಮ. ನಿನ್ ಗಂಡ ಎಷ್ಟು ಕೆಜಿ ಅವನಮ್ಮ? 84. ಎಷ್ಟು ಹೈಟ್ ಅವರೇ? 5½. ಕಳ್ದಾಗ ಯಾವ ಬಟ್ಟೆ ಹಾಕಿದ್ರು? ಪ್ಯಾಂಟ್ ಶರ್ಟ್. ಪ್ಯಾಂಟ್ ಶರ್ಟ್ ಯಾವ ಕಲರ್? ಗ್ರೀನ್. ಹೌದಾ? ಮಾವ್ ಅದ್ ಹೇಳಿಲ್ಲ ಅಂದ್ರೆ ನಾವು ಹುಡ್ಕಕ್ಕಾಗಲ್ಲ ಕಣಮ್ಮ. ಹೇಳಮ್ಮ. ಅದ್ ಮಾತ್ರ ನಾನು ಹೇಳಿದಿಲ್ಲ, ನನ್ನಂತೂ ಕೇಳ್ಬೇಡಿ. ಯಾವ್ದು ಮೆಂಟ್ಲು ಸಾಹಸ ಹಂಗಲ್ಲ ಆಗಲ್ಲ ಕಣಮ್ಮ, ಹೇಳಿದ್ರೆ ಹುಡ್ಕಕ್ಕಾಗದು. ನಾನಂತೂ ಹೇಳಲ್ಲಪ್ಪ. ಅಯ್ಯೋ ಏಯ್ ಯಾವನವನು ಗಂಡ ಕಳ್ದೋಗನಂತೆ. ಆದ್ರೆ ಈ ಅಮ್ಮ ಅಯ್ಯಪ್ಪನ ಹೈಟ್ ಕಲರ್ ವೆಯ್ಟ್ ಎಲ್ಲ ಹೇಳ್ತಾಳೆ. ಅಯ್ಯಪ್ಪನ ಹೆಸರು ಹೇಳ್ತಾ ಇಲ್ಲ ಸರ್. ನಾನಂತೂ ಹೆಸರು ಹೇಳಲ್ಲಪ್ಪ. ಅರೆ ಹೆಸರು ಹೇಳಿಲ್ಲ ಮತ್ತೆ ಹೇಗೆ ನೋಡ್ಕೋದು? ನಾನು ಹೇಳಲ್ಲ. ಒಳ್ಳೆ ಮತ್ತೆ ಹೇಳ್ತೀಯಲ್ವ? ಹೇಳು.